ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಸಿಂಪಲ್ ಆಗಿ ಗ್ರೀನ್ ಮ್ಯಾಂಗೋ ಜ್ಯೂಸ್ ಮಾಡೋದು ಹೇಗಂತ ಹೇಳಿಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಮಾಡೋದು ಹೇಗಂತ ನೋಡೋಣ. ನಾನಿಲ್ಲಿ 1 ಕಪ್ ಆಗೋಷ್ಟು ಗ್ರೀನ್ ಮ್ಯಾಂಗೋನ ಚೆನ್ನಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕೋಣ. ತುಂಬ ಕಾಯಿ ಇದ್ರೆ ಚೆನ್ನಾಗಿರಲ್ಲ, ಚೂರು ಹಣ್ಣಾಗಿರ್ಬೇಕು. ಆ ಥರದ ಮ್ಯಾಂಗೋ ಆದರೆ ತುಂಬ ಚೆನ್ನಾಗಾಗುತ್ತೆ ಜ್ಯೂಸ್. ನಾನಿಲ್ಲಿ 2 ಟೇಬಲ್ಸ್ಪೂನ್ ಆಗೋಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಆಗೋಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಕೋಲ್ಡ್ ವಾಟರ್ ಇದು. ನೀವು ಬೇಕಿದ್ರೆ ಐಸ್ ಕ್ಯೂಬ್ನ ಆ್ಯಡ್ ಮಾಡ್ಕೊಳ್ಬೋದು. ಇದನ್ನೀಗ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ನಾನೆಲ್ಲಾನು ಚೆನ್ನಾಗಿ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ. ನಾನು ಸಿಪ್ಪೆ ತೆಗೆದು ಮಾವಿನಕಾಯಿಯನ್ನು ಕಟ್ ಮಾಡಿಟ್ಕೊಂಡಿದ್ದೆ, ಆದ ಕಾರಣ ನಾನೀಗ ಸೋಸ್ಕೊಳ್ತಾ ಇಲ್ಲ. ನೀವು ಮಾವಿನಕಾಯಿಯನ್ನು ಸಿಪ್ಪೆ ತೆಗೆದೇ ಜ್ಯೂಸ್ ಮಾಡಿಟ್ಕೊಂಡಿದ್ರೆ ಈಗ ಒಂದ್ಸತಿ ಸೋಸ್ಕೊಳ್ಳೋದು ಒಳ್ಳೆಯದು. ಇದನ್ನು ನಾವೀಗ ಸರ್ವ್ ಮಾಡ್ಕೊಳ್ಳೋಣ. ಗ್ರೀನ್ ಮ್ಯಾಂಗೋ ಜ್ಯೂಸ್ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ, ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಇವತ್ತಿನ ಸಿಂಪಲ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.